ಕಣ್ಣೋರಾಕೆ. ನೋಡಿ, ನಾಳೆ ಕರಾಟೆ ಚಾಂಪಿಯನ್ ಫೈಟ್ ನಲ್ಲಿ ನೀವು ಗೆದ್ರೆ ಕೈನಲ್ಲಿ ಅಲ್ಲ ಹೃದಯದ ಮೇಲೂ ಫೈನ್ ಹಾಕ್ತೀನಿ. ಯಾಕೆ? ತುಂಬಾ ನೋಡ್ದೆ. ನಾನ್ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಪ್ರೈಸ್ ಮನಿ ನಿಮ್ ಡೊನೇಷನ್. ಥ್ಯಾಂಕ್ ಯು. ಹಾಗೆ ಅದನ್ನ ತುಟಿಗೆ ಹಾಗೆ ಮೆಲ್ಲಗೆ ಹಚ್ಚು. ವೆರಿ ಗುಡ್. ಈಗ ಹಾಗೆ ಎಷ್ಟು ಪ್ರೀತಿಸ್ತೀನಿ ಅಂದ್ರೆ ನನ್ನ ಪ್ರೀತಿ ನಿನಗೆ ಬೇಜಾರಾಗೋ ಬಿಡ್ಬೇಕು, ಅಷ್ಟು ಪ್ರೀತಿಸ್ತೀನಿ. ಏಯ್ ಏಯ್, ಏನಿದು? ಇದು ನಮ್ಮ ಪ್ರೇಮದ ಸಂಕೇತ. ಓ ಗೀತಾ, ಸೋಲಾಗ್ಲಿ, ಸೋನಾಯ್ ಸಾಫಿ. ಒಂದ್ಸಲ ನಿಮ್ ತಂದೆ ಹತ್ರ ಹೋಗಿ ಆಶೀರ್ವಾದ ತಗೋಬೇಕು ಅಂತ ನನ್ ಮನ್ಸು ಹೇಳ್ತಾ ಇದೆ. ಇಲ್ಲ ಗೀತಾ, ಅಲ್ಲಿಗೆ ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನನಗ್ ಗೊತ್ತು ಅಲ್ಲಿ ನಿಮ್ಗೇನು ಸಿಗೋದಿಲ್ಲ. ನಡಿ ಗೀತಾ, ನಾವು ಹಳೆದನ್ನೆಲ್ಲ ಮರೆತು ಹೊಸ ಜೀವನ ಪ್ರಾರಂಭ ಮಾಡೋಣ. ನಾವಿಬ್ರು ಹಾಗೆ ನಿಂತ್ಕೊಂಡ್ರೆ ಹೇಗಿರುತ್ತೆ ಗೀತಾ? ನಮ್ಮಿಬ್ರು ಮದುವೆನೂ ಆಗೋಯ್ತು. ಯಾರು ಒಂದು ವಾಲ್ಗ ಓದ್ಲಿಲ್ಲ, ಒಂದು ಮಂತ್ರ ಹೇಳಿಲ್ಲ, ಕೊನೆಗೆ ನಾವಿಬ್ರು ಒಂದು ಸ್ವೀಟ್ ಕೂಡ ತಿನ್ನಲಿಲ್ಲ. ಈಗ ಒಂದು ಕೆಲಸ ಮಾಡೋಣ, ನಾವಿಬ್ರು ಹೋಗಿ ಐಸ್ ಕ್ರೀಮ್ ತಿನ್ನೋಣ. ಹನಿಮೂನ್ ಸ್ಪೆಷಲ್. ಬಾ, ಟೂ ಹನಿಮೂನ್ ಸ್ಪೆಷಲ್. ಇನ್ಮೇಲೆ ಆ ಕೆಲಸಕ್ಕೆಲ್ಲ ಬಂದ್. ಯಾಕೆಂದ್ರೆ ನನ್ನ ಹೆಂಡತಿ ನನ್ನ ಮನೆ ಸಿಕ್ಕಕ್ಕೆ ಹೊರತು ಈ ರೀತಿ ಪೋಸ್ಟ್ಗಳಲ್ಲ. ಇದೇ ಇದೇ ನಗು ಇನ್ಮೇಲೆ ನನಗೆ ಮಾತ್ರ ಮೀಸಲಾಗಿರ್ಬೇಕು, ಬೇರೆ ಯಾರಿಗೂ ಅಲ್ಲ. ಒಂದೇ ಒಂದ್ ಷರತ್ತಿನ ಮೇಲೆ ನಾನು ಇದನ್ನೆಲ್ಲ ಬಿಟ್ಬಿಡ್ತೀನಿ. ಏನದು? ನೋಡಿ, ನಿಮ್ಮ ಕರಾಟೆ ಫೈಟು, ಫಾಸ್ಟ್ ಡ್ರೈವಿಂಗ್ ನನಗೋಸ್ಕರ ನೀವು ಬಿಟ್ಬಿಡ್ಬೇಕು. ಕಾರ ಇಲ್ಲ, ಏನು ಫಾಸ್ಟ್ ಡ್ರೈವಿಂಗ್ ಎಲ್ಲಿ ಮಾಡ್ಲಿ ಗೀತಾ? ಓಕೆ, ನಿಮ್ಮ ಇಷ್ಟದಾಗೆ ನಡ್ಕೋತೀನಿ. ನಿಜವಾಗ್ಲು? ಹಾಗಾದ್ರೆ ನಿಮ್ಮ ಇಷ್ಟನೇ ನನ್ನ ಇಷ್ಟ. ಪ್ರಾಮಿಸ್? ಪ್ರಾಮಿಸ್. ಸರ್, ಐಸ್ ಕ್ರೀಮ್. ಐಸ್ ಕ್ರೀಮ್, ಐಸ್ ಕ್ರೀಮ್. ಥ್ಯಾಂಕ್ ಯು. ತಗೊಳ್ಳಿ, ಬೇಡ್ವಾ? ಇದು ಬೇಡ, ಆದ್ರೆ ಇದನ್ನ ಕಚ್ಚಿ ತುಂಡು ತುಂಡಾಗಿ ತಿನ್ಬಿಡ್ಬೇಕು ಅಂತ. ನಿಮ್ಮನ್ನ ಯಾರು ಬೇಡ ಅಂದಿದ್ದು? ಓಕೆ, ಅವರು ಟಿವಿ ಶಾಪ್ ನಲ್ಲಿದ್ದಾರೆ, ಟಿವಿ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಹೇಳೋದು ಅಣೆ ಬರ ಅಂತ. ಇದೇ ಮಾಡ್ಕೋಬೇಕು. ಯಾಕೆಂದ್ರೆ
ನೀವ್ ಅಪ್ಪ ಆಗ್ತಿದೆ. ಯು ಮೀನ್ ಫಾದರ್? ನಿಜವಾಗಿ? ನಿಜವಾಗ್ಲೂ. ಪ್ರಾಮಿಸ್? ಪ್ರಾಮಿಸ್? ಗೀತಾ 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 ಮೈ ಡಾರ್ಲಿಂಗ್, ಗೀತಾ ಮೈ ಡಾರ್ಲಿಂಗ್, ಥ್ಯಾಂಕ್ಸ್ ಅ ಲಾಟ್. ಲಾ 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 ಲಾ. ನಿಮ್ಗೆ ಯಾವಾಗ್ಲೂ ಅರ್ಜೆಂಟ್. ಗೀತಾ, ಅಯ್ಯೋ ಬರ್ತಾ ಇದ್ದೀನಿ ಇರ್ರಿ. ಅಯ್ಯೋ, ಏ ಬಾತ್ರೂಮ್ ಹೋದ ಮುಗ್ದೋಯ್ತು, ಅಲ್ಲೇ ಪರ್ಮನೆಂಟ್ ಆಗಿ ಟೆಂಟ್ ಹಾಕ್ಬಿಡ್ತೀಯ. ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ಮೊದ್ಲು ನಾನು ಹೋಗ್ತೀನಿ, ಆಮೇಲೆ ನೀನು ಹೋಗು ಅಂತ. ನೋಡು, ಈಗ ನನ್ನ ಪ್ರೆಷರ್ ಎಲ್ಲ ಹಿಡಿದೋಯ್ತು. ಸ್ವಲ್ಪ ಕಾಫಿ. ಕಾಫಿ ಎಷ್ಟೆಲ್ಲ ಕುಡಿತೀರಾ? ಫೈನಲ್ ಫ್ರೆಶ್ ಪೇಸ್ಟ್ ಇಟ್ಕೊಂಡು ಮಾತಾಡ್ಬೇಡಿ ಅಂತ ಹೇಳಿದಿನ ಅಲ್ಲ. ನೀವು ಹೋಗಿ ಸ್ನಾನ ಮಾಡಿ, ಅಷ್ಟರಲ್ಲಿ ಕಾಫನ್ ರೆಡಿ ಮಾಡಿ. ಮಮ್ಮಿ ನಾನ್ ರೆಡಿ. ಪಾಪು, ನೀನ್ ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿಯಾ? ಮಮ್ಮಿ, ಡ್ಯಾಡಿ ಆಗಿ ನಂಗೂ ಹೊತ್ತಾಗಿ ಹೋಗ್ತಾಯ್ತು. ಅದಕ್ಕೆ ನನ್ನ ಮಗನೇ, ನೋಡಿ ನೋಡಿ, ನನ್ನ ಮಗನ್ ಹಾಗೆಲ್ಲ ಬೈಬೇಕು. ಅದನ್ನೆಲ್ಲ ಸಹಿಸೋದಿಲ್ಲ. ಏನೋ ಒಬ್ಬಳೆ ಕಷ್ಟಪಟ್ಟಾಗೆ, ನಾವೇನ್ ಕಷ್ಟನೇ ಪಡಿಲ್ವಾ? ಅದ್ರಲ್ಲಿ ಅವ್ನು ನಿನ್ ಮಾತ್ರ ಮಗನ, ನನಗೆ ಸಂಬಂಧನ ಇಲ್ವಾ? ಬೇಕಾದ್ರೆ ಕೇಳ್ರಿ. ಪಾಪು, ನಿಂಗ ಅಮ್ಮ ಇಷ್ಟನಾ ಅಪ್ಪ ಇಷ್ಟನಮ್ಮ? ಮೀಸೆ ಚುಚ್ಚುತ್ತಾ? ತೆಗೆದಾಕ್ಬಿಡ್ತೀನಿ. ಅಯ್ಯಯ್ಯೋ, ತೆಗಿಬೇಡ್ರಿ. ತೆಗೆದ್ಬಿಟ್ರೆ ಆಮೇಲೆ ನಿಮ್ಗೆ ಯಾರು ನೋಡ್ತಾರೆ? ನಿಮ್ಗೂ ನಮ್ಗೂ ಇರೋ ವ್ಯತ್ಯಾಸ ಅದೊಂದೇನಾ? ನಮ್ ಪಾಪು ಬಂದ್ಮೇಲೆ ಎಷ್ಟೊಂದು ಬದಲಾವಣೆ ಆಗೋಯ್ತಲ್ಲ ನಮ್ ಜೀವನ. ನನ್ನ ಸುಖ ಶಾಂತಿ ಎಲ್ಲ ನಮ್ ಪಾಪಗೆ ಕೊಡ್ಲಿ ಅಂತ ದೇವನ್ ಕೇಳ್ಕೊತೀನಿ. ಓ ಗಾಡ್, ಅಗೇನ್ ಐ ಆಮ್ ಲೇಟ್. 9 ಗಂಟೆ ಆಗೋಯ್ತು. ಬಂದೆ ಗೀತಾ. ಬರ್ತಾ ಇದ್ದೀನಿ. ಕಾಫಿ ಪ್ರೆಷರ್ ಇದ್ದ ಕಾಫಿ ಇಲ್ಲ, ಕಾಫಿ ಇದ್ದಾಗ ನೀರಿಲ್ಲ. ಏನ್ ತಾಪತ್ರೆನ ಇದು? 6 ರಿಂದ 9 ಕರೆಂಟ್ ಇಲ್ಲ, 9 ಆದ್ಮೇಲೆ ನೀರಿಲ್ಲ. ಇದ್ರೆ ಅದಿಲ್ಲ, ಅದಿದ್ರೆ ಇದಿಲ್ಲ. ಹೊರಗೆ ನಮಗ್ ಸ್ನಾನ ಮಾಡಕ್ ನೀರಿಲ್ಲ. ಯಾಕೆ ಹಾಕೋಕೋತೀರಾ? ನಿಮ್ಮ ಅವಸ್ಥೆ ದಿನ ಇರೋತಾನೆ. ಹೌದು, ನಿನ್ಗೆ ಯಾಕೆ ಗೊತ್ತಾಗ್ಬೇಕು? ನನ್ನ ಹಣೆ ಬರ, ಹಾಗೆ ಹೋಗೋದು ಸಾಯಂಕಾಲ ಬಂದ್ಮೇಲೆ ಮಾಡೋದು ಸ್ನಾನ. ಬರ್ತೀಯಾ? ಎಲ್ಲಿಗೆ? ಬಾತ್ರೂಮ್ಗೆ. ಹೋಗ್ರಿ. ಬರ್ರಿ ಬರ್ರಿ. ನನ್ನ ಒಂದ್ 10-15 ಸಾವಿರ ಒಂದ್ ಸಣ್ಣ ಆಪರೇಷನ್ ಮಾಡಿದ್ರೆ ಖಂಡಿತ ಗುಣವಾಗಿ. ನನ್ ಸಮಯಕ್ಕೆ ಹಣ ಒದಗಿಸಿ ನಂಗೆ ತುಂಬಾ ಉಪಕಾರ ಮಾಡಿದ್ರಿ. ಇಟ್ಸ್ ಓಕೆ. ಬೇರೆ ಬೇರೆ ಕಂಪ್ನಿಗಳಿಂದ ನಿನ್ನ ಮಾಡೆಲಿಂಗ್ ಫೋಟೋಸ್ ಬೇಕು ಅಂತ ಬೇಕಾದಷ್ಟು ಆರ್ಡರ್ಸ್ ಬಂದಿದೆ. ಆ ಪ್ರೋಗ್ರಾಮ್ನ ನಾಡಿದ್ದೆ ಇಟ್ಕೋಬಹುದು. ನಾಡಿದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ಇಟ್ಕೊಂಡ್ರೆ? ಇವತ್ತ? ಓಕೆ, ಐ ವಿಲ್ ಟ್ರೈ. ಲಿಟಲ್ ಟರ್ನ್ ದಿಸ್ ಸೈಡ್. ಈ ಕಡೆ ಈ ಕಡೆ. ದಟ್ಸ್ ದ ಪೋರ್ಷನ್. ಸ್ಮೈಲ್ ನೌ. ಅರೇ ನಗು, ಎಲ್ಲಿ ಹೋಯ್ತು ನಿನ್ನ ಪಾಪ್ಯುಲರ್ ಮಿನಾಕ ಸ್ಮೈಲ್? ಸ್ಮೈಲ್ ನೌ. ದಟ್ಸ್ ಇಟ್. ಬ್ಯೂಟಿಫುಲ್. ಇಟ್ಸ್ ಬ್ಯಾಕ್. ಈಗ ನಸುಗು. ಗೀತಾ, ಹೊರಗಡೆ ಮಳೆ ಬರ್ತಾ ಇದೆ, ಸ್ವಲ್ಪ ಹೊತ್ತು ಇದ್ರೆ ನಾನೇ ನಿನ್ ಮನೆಗೆ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಸರ್, ಆಟೋಲಿ ಹೋಗ್ಬಿಡ್ತೀನಿ. ಇಟ್ಸ್ ಓಕೆ. ಬಾಯ್ ಬಾಯ್ ಸರ್. ನೀ ಎಲ್ಲಿದೆಯಾ ಹೇಗಿದೆಯಾ ಅಂತ ಮಾತ್ರ ಗೊತ್ತಾಗ್ಲಿಲ್ಲ. ಆವತ್ತಿನಿಂದ ಇವತ್ತಿನವರೆಗೂ ಅದಕ್ಕಾಗಿ ನಾನು ಪ್ರಾಯಶ್ಚಿತ್ತ ಅನುಭವಿಸ್ತಾ ಇದ್ದೀನಿ ಗೀತ. ಗೀತಾ.